ರಾಜ್ಯಾದ್ಯಂತ ವಕ್ಫ್ ಆಸ್ತಿ ವಿವಾದ ಸದ್ದು ಮಾಡ್ತಾ ಇದೆ ಅದು ಗದಗ ಜಿಲ್ಲೆಗೂ ಕೂಡ ಇದೀಗ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ಲ ಪಟ್ಟಣದಲ್ಲಿರುವ ಹಾಲಕೆರೆಯ ಅನ್ನದಾನೇಶ್ವರ ಆ ಮಠದ ಏನು ಕೆ ವಿ ಬಿ ಎಮ್ ಪ್ರಸಾದ ನೆಲೆಯಿಂದ ಆ ಪ್ರಸಾದ ನಿಲಯಕ್ಕೆ ಸಂಬಂಧಿಸಿದಂತಹ ಭೂಮಿಯ ಪಹಣಿಯಲ್ಲೂ ಕೂಡ ಇದೀಗ ವಕ್ಫ್ ಆಸ್ತಿ ಅಂತ ನಮ್ಮದಾಗಿದೆ ಇದೀಗ ನಮ್ಮ ಜೊತೆ ಮಠದ ಶ್ರೀಗಳಿದ್ದಾರೆ ಆ ಆಸ್ತಿಯಲ್ಲಿ ವಕ್ಫ್ ಹೇಗೆ ಬಂತು ಯಾವ ಆಸ್ತಿ ಯಾವೆಲ್ಲ ರೀತಿಯಲ್ಲಿ ಆ ವಕ್ಫ್ ಅಂತ ನಮ್ಮದಾಗಿದೆ ಯಾವಾಗ ನಮೂದಾಗಿದೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ ಬುದ್ಧಿ ಮಠಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯಲ್ಲಿ ಇದೀಗ ವಕ್ಫ್ ಅಂತ ನಮ್ಮದಾಗಿದೆ ಪಹಣಿಯಲ್ಲಿ ಆ ಕೃತಿ ಏನು ಹೇಳ್ತೀರಾ ಹಲಗೇರಿ ಮಠ ಐದುನೂರು ವರ್ಷಗಳ ಇತಿಹಾಸವುಳ್ಳ ಮಠ ಸ್ವತಂತ್ರ ಪೂರ್ವದಿಂದ ಉಚಿತ ಪ್ರಸಾದ ಉಚಿತ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂತಹ ಮಠ ಈಗ ಸುಮಾರು ಹನ್ನೆರಡು ಬೋರ್ಡಿಂಗ್ಗಳನ್ನು ಮಠ ನಡೆಸ್ಕೊಂಡು ಬರ್ತಿತ್ತು ತದನಂತರ ನರೇಗಲ್ಲಿನೊಳಗದು ನಿರಂತರವಾಗಿ ಹಾಗೆ ಉಳಿದುಕೊಂಡು ಬಂದಿದೆ ಪೂಜ್ಯ ದೊಡ್ಡ ಅಜ್ಜನವರು ಗುರು ಅನ್ನದಾನ ಮಹಾಶಿವಿಗಳವರು ಪ್ರಸಾದ ನಿಲಯಕ್ಕೆ ಹಳ್ಳಿ ಹಳ್ಳಿಗಳೊಳಗೆಲ್ಲ ಸಂಚರಿಸಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿದ್ದರು ತದನಂತರ ಗುರುವಾರರಿಗೆ ವಯಸ್ಸಾದ ಮೇಲೆ ಕೆಲವು ಶಿಷ್ಯರೆಲ್ಲ ಪ್ರಸಾದ ನಿಲಯಕ್ಕೆ ಜಮೀನುಗಳನ್ನು ಕೊಟ್ಟಿದ್ದಾರೆ ಅದರೊಳಗೆ ಕೆ ವಿ ಬಿ ಎಂ ಉಚಿತ ಪ್ರಸಾದ ನಿಲಯಕ್ಕೂ ಸೊನ್ನದವರು ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಸುಮಾರು ಅರುವತ್ತೆಪ್ಪತ್ತು ವರ್ಷಗಳ ಹಿಂದೆ ಕೊಟ್ಟಿರ್ಬೋದು ಬಹುಶಃ ತದನಂತರ ಈಗ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯಾವುದೇ ನೋಟಿಸ್ ಇಲ್ಲದೇ ಅದು ಪಹಣಿ ಒಳಗೆ ವಕ್ಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಭೂಮಿ ಅನ್ನೋದನ್ನು ನಾವು ನೋಡಿದ್ವಿ ನೋಡಿದ ಮೇಲೆ ನಮ್ಮ ಹಿರಿಯ ಗುರುಗಳವರಿದ್ದರು ಆ ಸಂದರ್ಭದಲ್ಲಿ ಅವರು ಹೈಕೋರ್ಟಿಗೆ ಚಾಲೆಂಜ್ ಮಾಡಿದರು ಆದರೆ ಹೈಕೋರ್ಟ್ನೊಳಗೆ ಯಾವುದೇ ತೆರನಾಗಿರ್ತಕ್ಕಂಥ ಇತ್ಯರ್ಥ ಆಗೋದಿಲ್ಲ ಅಂತಕ್ಕಂತಹ ವಿಚಾರ ನಮಗೆ ತಿಳಿದು ಬಂದಿದೆ ತದನಂತರ ಈಗೆಲ್ಲ ನಾವೆಲ್ಲ ಪೂರ್ವದೊಳಗೆ ಇದು ನಮ್ದಷ್ಟಾಗಿದೆ ನಾವು ಅಷ್ಟೇ ಹೋರಾಟ ಮಾಡಬೇಕಾಗತ್ತೆ ಕಾನೂನಾತ್ಮಕವಾಗಿ ಅಂತ ಅಂದ್ಕೊಂಡಿದ್ವಿ ಆದರೆ ಇದು ದೊಡ್ಡ ಮಟ್ಟದೊಳಗಿದೆ ಅಂತಕ್ಕಂಥದ್ದನ್ನು ಇತ್ತಿತ್ತಲೊಳಗೆ ನಾವು ಮಾಧ್ಯಮಗಳೊಳಗೆ ಪತ್ರಿಕೆಗಳೊಳಗೆ ಎಲ್ಲ ನೋಡಿ ತಿಳಿದುಕೊಂಡಿದ್ದೇವೆ ಇದಕ್ಕೇನಾದರೂ ಒಂದು ಸರಿಯದ ಮಾಡ್ತಕ್ಕಂತಹ ದಾರಿಯನ್ನು ಸ್ಥಾಪಿತ ಸರ್ಕಾರ ಆಗಲಿ ಸಮಾಜ ಹಿತಚಿಂತಕರಾಗಲಿ ಅದಕ್ಕೊಂದು ನಿಯಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂತಹ ಒಂದು ಆಶಾಭಾವನೆ ಒಳಗಿದ್ದೇವೆ ಇಷ್ಟು ದಿನ ಅದೇ ನಾವು ನೋಡ್ತಾ ಇದ್ವಿ ರೈತರ ಜಮೀನುಗಳ ಪಹಣಿಗಳಲ್ಲಿ ಒಕ್ಫ್ ಆಸ್ತಿ ಅಂತ ಬಂದಿತ್ತು ಈಗ ಮಠದ ಆಸ್ತಿ ಒಳಗೂ ಏನು ಭಕ್ತರೇನಿದ್ದಾರೆ ದಾನ ಕೊಟ್ಟಂಥ ಆಸ್ತಿಯೊಳಗೂ ಒಳಗೂ ಅಂತ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಇದು ಯಾವ ರೀತಿ ಇತ್ಯರ್ಥ ಆಗುತ್ತೆ ಅಥವಾ ಸರ್ಕಾರಕ್ಕೆ ಏನಾದರೂ ನೀವು ಮನವಿ ಸಲ್ಲಿಸ್ತೀರಾ ಅಥವಾ ಹೋರಾಟದ ನಡೆ ಮಾಡ್ತೀರಾ ಈಗ ಮಠದ ಭೂಮಿ ರೈತರು ಭೂಮಿ ಅಂತ ಇರೋದಿಲ್ಲ ಭೂಮಿ ಅಂದ್ರೆ ಭೂಮಿ ರೀ ಅವು ಅದಕ್ಕೆಲ್ಲರಿಗೂ ಭಕ್ತರಿಗೆ ಒಂದು ಏನು ಪಹಣಿ ಇರ್ತದೆ ರೈತರಿಗೆ ಏನು ಪಹಣಿ ಇರ್ತೈತಿ ಮಠಕ್ಕು ಅದ ಪಹಣಿ ಇರ್ತೈತಿ ಏನು ಎಲ್ಲರಿಗೇನು ನಿಯಮಗಳಿರ್ತವೆ ಅದೇ ನಿಯಮಗಳು ನಮಗೂ ಅವು ಅನ್ವಯಿಸ್ತವೆ ಅಂತಕ್ಕಂಥದ್ದು ಆದರೆ ಇದು ಸಣ್ಣ ಹಿಡುವಳಿ ರೈತರಿಗೆ ಇದು ಹೀಗೆಲ್ಲ ಬಂದಾಗ ಒಂದು ದೊಡ್ಡ ಪ್ರಮಾಣದೊಳಗೆ ರೈತರಿಗೆ ಅನ್ಯಾಯ ಆಗುತ್ತೆ ಅಂತಕ್ಕಂತಹ ಒಂದು ಭಾವನೆ ಇದೆ ಇದನ್ನು ಈಗಾಗಲೇ ನಾಡಿನಾದ್ಯಂತ ಹಲವಾರು ಜನ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದ್ದಾರೆ ಅಂದ ಮೇಲೆ ಅದಕ್ಕೊಂದು ಏನಾದರೂ ರೂಪುರೇಷೆಗಳನ್ನು ಮಾಡಿ ಅದನ್ನು ಸರಿ ಮಾಡ್ತಾರೆ ಅಂತಕ್ಕಂತಹ ಒಂದು ಆಶಾಭಾವನೆ ಇದೆ ರೀ ಈ ಕುರಿತಾಗಿ ಮಠದ ಆಸ್ತಿಯ ಕುರಿತಾಗಿ ಸರ್ಕಾರಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮುಂದಿನ ಏನು ನಮ್ಮ ಮುಂದಿನ ನಡೆ ಎಲ್ಲರೂ ನಿರ್ಧಾರ ತೆಗೆದುಕೊಳ್ತಾರೆ ಈಗ ವಕ್ಫ ಅಂತಂದು ಏನು ಸಾವಿರಾರು ಜನರ ರೈತರಿಗಾಗೈತಿ ಅವ್ರದ್ದು ಏನು ನಡೆ ಇರ್ತದೆ ತದ ನಡೆಯೂ ನಮ್ದು ಇರುತ್ತೆ ಇದಿಷ್ಟು ಹಾಲಕೆರೆಯ ಶ್ರೀಗಳ ಮಾತಾಗಿದೆ कैमरा पर्सन विजय जोते शरणु दोडूर प्रजा टी गदग